ನರೇಂದ್ರ ಮೋದಿಯವರು ಇವತ್ತು ಸಂಜೆ 7:15 ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ದೇಶಾದ್ಯಂತ ಹಾಗೂ ವಿದೇಶದಿಂದ ಹಲವು ಗಣ್ಯಾತಿಗಣ್ಯರು ಆಗಮಿಸಿದ್ದಾರೆ. ಜೊತೆಗೆ ರಾಜ್ಯದಿಂದ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕ್ಷಣವನ್ನು ತಾವು ಹೇಗೆ ನೋಡ್ತೀರಿ ಅಂತ ನೋಡಿ. ಹಿಂದೆ ನಾನು ಕರ್ನಾಟಕ ರಾಜ್ಯದಲ್ಲಿ ಸಚಿವನಾಗಿರುವಂಥ ಸಂದರ್ಭದಲ್ಲಿ ಇಂದಿನ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಗುಜರಾತ್ ಮುಖ್ಯಮಂತ್ರಿಗಳಾಗಿ ಅವರ ಜೊತೆಯಲ್ಲಿ ನಾನು ಚುನಾವಣಾ ಪ್ರಚಾರ ಮಾಡಿದ್ದು ಒಂದು ಮರೆಯಲಾರದೇ ಇರುವಂಥ ಒಂದು ಅನುಭವ. ಜೊತೆಗೆ ಈ ಒಂದು ಕೆಲವೊಂದು ದಿನಗಳ ಒಂದು ಅಂತರ ಆದಮೇಲೆ ಮೂರನೇ ಬಾರಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ವಿಶ್ವಗುರು ಭಾರತ ಅನ್ನುವಂಥ ಒಂದು ಖ್ಯಾತಿಗೆ ನಮಗೆ ಹೆಸರು ತಂದು ಕೊಟ್ಟಿರುವಂಥ ಇವತ್ತು ಒಂದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಮೂರನೇ ಬಾರಿ ಅವರು ಈ ಹ್ಯಾಟ್ರಿಕ್ ಪ್ರಧಾನಮಂತ್ರಿಗಳಾಗಿ ಏನು ಪ್ರಮಾಣ ವಚನ ಮಾಡ್ತಾ ಇದ್ದಾರೆ, ಈ ಒಂದು ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗಿ ಕಣ್ತುಂಬಿಸಿಕೊಳ್ಳೋದಕ್ಕೆ ನಾನು ದಿಲ್ಲಿಗೆ ಆಗಮಿಸಿರೋದು ನನಗೆ ಮರೆಯಲಾರದಿರುವಂಥ ಒಂದು ಕ್ಷಣ ಅಂತೇಳಿ ನಾನು ಹೇಳಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ತಾವೇ ಹೇಳಿದಂತೆ ಹಲವು ವರ್ಷಗಳ ಕಾಲ ಅಂತರವಿತ್ತು ತಮಗೂ ಪಕ್ಷಕ್ಕೂ ಹಾಗೂ ಕೇಂದ್ರದ ಬಿಜೆಪಿಯ ಹಿರಿಯ ನಾಯಕರುಗಳಿಗೂ. ಈಗ ಅದೆಲ್ಲವೂ ಕೂಡ ಮತ್ತೆ ಒಂದಾಗಿ ಮುಂದುವರೆದುಕೊಂಡು ಹೋಗುವಂತಹ ಕಾಲ ಬಂದಾಗಿದೆ, ಹೋಗ್ತಾ ಇದ್ದೀರಿ. ಈಗ ಲೋಕಸಭೆಯಲ್ಲಿ ಬಿಜೆಪಿ ನಿರೀಕ್ಷೆ ಮಾಡಿದಷ್ಟು ಕ್ಷೇತ್ರ ಬರೆದಿದ್ದಾದರೂ ಕೂಡ ಆದರೂ ತಮ್ಮ ಎಫರ್ಟನ್ನು ತಾವು ತಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲೇ ಹಾಕಿದ್ರಿ. ಆದರೆ ನಿರೀಕ್ಷೆ ಮಾಡಿದರೆ ಇಷ್ಟು ಕ್ಷೇತ್ರಗಳನ್ನು ಕರ್ನಾಟಕ ಗೆಲ್ಲುತ್ತೆ ಅಂತ ಬಿಜೆಪಿ? ಖಂಡಿತವಾಗ್ಲೂ ಕೂಡ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ಅಲ್ಲಿ ರಾಜ್ಯ ಸರ್ಕಾರ ಯಾವುದೇ ಇದ್ದರೂ ಕೂಡ ಭಾರತೀಯ ಜನತಾ ಪಕ್ಷದ ಪರವಾಗಿ ದೇಶದ ಹಿತದೃಷ್ಟಿಯಿಂದ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದನ್ನು ತಾವು ಹಿಂದೆಯಿಂದ ಕೂಡ ನೋಡ್ತಾ ಇದ್ದೀರಿ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಇನ್ನೂ 3-4 ಸೀಟು ಬರಬೇಕಾಗಿತ್ತು, ಬಟ್ ಅದು 19 ಸೀಟ್ ಬಂದಿದ್ದಕ್ಕೆ ನಾವು ಖುಷಿ ಪಡಬೇಕಾಯಿತು. ಇಲ್ಲದೆ ಹೋದ್ರೆ ಇನ್ನೊಂದು 4 ಸೀಟು ಸ್ವಲ್ಪದ್ರಲ್ಲಿ ತಪ್ಪಿದೆ. ಮೈತ್ರಿಯ ಕಾರಣಕ್ಕಾಗಿ ಈ ಬಾರಿ ಸ್ವಲ್ಪ ಮಟ್ಟಿನ ನಿರಾಳ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸಹಜವಾಗಿ ಒಂದು ಕಡೆ ಬಿಜೆಪಿ JDS ತಮ್ಮ ಪಕ್ಷವು ಕೂಡ ಜೊತೆಗೆ ಅದರಲ್ಲಿ ಸೇರಿಕೊಂಡು ತಾವು ಬಿಜೆಪಿಗೆ ವಾಪಸ್ ಬಂದು ಇಡೀ ಉತ್ತರ ಕನ್ನಡದ ಭಾಗದಂತ ತಾವು ಪ್ರವಾಸವನ್ನು ಮಾಡಿದ್ರಿ, ಕ್ಯಾಂಪೇನ್ಗಳನ್ನು ಮಾಡಿದ್ರಿ, ಮತ್ತಷ್ಟು ಬಲ ತಂದುಕೊಂಡಂಗಾಯ್ತು. ಸೊ ಖಂಡಿತವಾಗ್ಲೂ ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ದೇವೇಗೌಡರು, JDS ಪಕ್ಷ, ಭಾರತೀಯ ಜನತಾ ಪಕ್ಷದ ಜೊತೆ ಏನು ಹೊಂದಾಣಿಕೆ ಮಾಡಿಕೊಂಡಿರುವಂಥ ಈ ವಿಷಯದಲ್ಲಿ ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೀಟ್ ಗೆಲ್ಲಬೇಕು ಅಂತಂದರೆ ಅದು JDS ಪಕ್ಷದ ಹೊಂದಾಣಿಕೆ ಒಂದು ಪ್ರಮುಖ ಕಾರಣ ಅಂತ ನಾವು ಹೇಳಬೇಕಾಗುತ್ತೆ. ಹಾಗಾಗಿ ಇವತ್ತು ಇಡೀ ಉತ್ತರ ಕರ್ನಾಟಕ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸೀಟ್ ಬರಲಿಕ್ಕೆ ಒಂದು ಒಳ್ಳೆಯ ಸ್ಟ್ರಾಟಜಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಮಾಡಿದ್ದಾರೆ ಅದರದೊಂದು ರಿಸಲ್ಟ್ ಇವತ್ತು ಕರ್ನಾಟಕದಲ್ಲಿ ಸಿಕ್ಕಿದೆ. ಮುಖ್ಯವಾಗಿ ಪ್ರಧಾನಿಯಾಗಿ 2 ಬಾರಿ ಯಶಸ್ವಿ ಆಡಳಿತವನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಆದರೆ ಈ ಬಾರಿ ಕೊಂಚ ಕಷ್ಟ ಆಗ್ಬೋದು ಅನ್ನಿಸುತ್ತೆ. ಯಾಕೆಂತ ಹೇಳಿದ್ರೆ NDA ಅಂದರೆ ಮಿತ್ರ ಪಕ್ಷಗಳ ಸಹಕಾರ, ವಿಶ್ವಾಸ, ಮಾರ್ಗದರ್ಶನ, ಅಭಿಪ್ರಾಯ ಎಲ್ಲವನ್ನು ಕೂಡ ಹಂತ ಹಂತದಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಹಿಂದೆ BJP ತನ್ನದೇ ಓನ್ ಸ್ಟ್ರಾಟಜಿಗಳನ್ನ, ಓನ್ ಕಾರ್ಯತಂತ್ರಗಳನ್ನು ಜಾರಿಗೊಳಿಸೋದಕ್ಕೆ ಮುಂದಾಗ್ತಾ ಇತ್ತು. ಈ ಬಾರಿ ಎಲ್ಲರ ಸಲಹೆ ಮಾರ್ಗದರ್ಶನಗಳು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಕಷ್ಟಕರ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ವಿಶ್ವಾಸಕ್ಕೆ ಎಲ್ಲರನ್ನು ತೆಗೆದುಕೊಂಡು ಹೋಗಬೇಕಾಗುತ್ತಲ್ಲ. ಆದರೆ ನಾನು ಒಂದು ಮಾತನ್ನು ಹೇಳ್ತೀನಿ ತಮಗೆ, 272 ಸೀಟ್ಗೆ ಕೇವಲ 32 ಸೀಟ್ಗಳ ಅಂತರನೇ ಆಯಿತು. ಆದರೆ 240 ಸೀಟ್ ಗೆದ್ದಿರೋದು ಒಂದು ಇತಿಹಾಸನೇ, ಮೂರನೇ ಬಾರಿ. ಇವತ್ತು ಯಾವುದೇ ಒಂದು ಆ್ಯಂಟಿ ಇನ್ಕಂಬರೆನ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ಆದರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮೋದಿ ಅವರಿಗೆ ಆ ರೀತಿ ಆಗಲಿಲ್ಲ. ಮೋದಿಯವರ ಒಂದು ಹೆಸರಲ್ಲೇ NDA ಪಕ್ಷಗಳೆಲ್ಲರೂ ಕೂಡ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತಲೇ ಚುನಾವಣೆಗೆ ಹೋಗಿರೋ ಕಾರಣ ಇವತ್ತೇನು 290 ಹೆಚ್ಚು ಸೀಟ್ಗಳು ಬಂದಿದ್ದೇನೋ ಅದು ಮೋದಿಯವರ ಹೆಸರಲ್ಲೇ ಬಂದಿರೋದು ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂಥ ಒಂದು ವಿಷಯ. ಹಾಗಾಗಿ ಮೋದಿಯವರ ಒಂದು ಆಡಳಿತ ವೈಖರಿ ಕಳೆದ 10 ಇನ್ನೂ ಹೆಚ್ಚಾಗಿ ಅವರೇನು ಬರುವಂಥ ದಿವಸಗಳಲ್ಲಿ ಭಾರತ ರಾಷ್ಟ್ರ ಒಂದು ಅತಿ ದೊಡ್ಡ ರಾಷ್ಟ್ರವಾಗಿ ಇವತ್ತೇನು ನಾವು 3-4 ಇದ್ದೀವೋ ಮೊದಲನೇ ಬಲಿಷ್ಠ ರಾಷ್ಟ್ರವಾಗಿ ಭಾರತ ಮಾಡೋದಕ್ಕೆ ಮೋದಿಯವರು ಖಂಡಿತವಾಗ್ಲೂ ಕೂಡ ನಿಟ್ಟಲ್ಲಿ ಅವರು ಹೆಜ್ಜೆ ಇಟ್ಟೇ ಇಡ್ತಾರೆ. ಅವ್ರಿಗೆ ಯಾವ ಅಡೆತಡೆಗಳು ಕೂಡ ಬರೋ ಪ್ರಶ್ನೆ ಉದ್ಭವ ಆಗಲ್ಲ. ಸರ್, ತಾವು ರಾಜಕಾರಣದಲ್ಲಿ ತಮ್ಮ ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಮೈತ್ರಿ ಸರ್ಕಾರಗಳನ್ನು ತಾವು ನೋಡಿದ್ದೀರಿ, ಹಾಗೆ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಸರ್ಕಾರ ರಚನೆ ಆಗೋದಕ್ಕೂ ಕಾರಣಕರ್ತರಾಗಿದ್ದೀರಿ, ಬೀಳಿಸೋದಕ್ಕೂ ಕೂಡ ಕಾರಣಕರ್ತರಾಗಿದ್ದೀರಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ, ಈಗಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಎಷ್ಟು ದಿನಗಳ ಕಾಲ NDA ಸರ್ಕಾರ
ಹೋಗ್ಬೋದು ಅನ್ನೋಂಥದ್ದನ್ನು ತಾವು ಹೇಗೆ ನೋಡ್ತೀರಂತ ನಿರೀಕ್ಷೆ ಮಾಡಿ? ಖಂಡಿತವಾಗಲೂ ಕೂಡ ಸಂಪೂರ್ಣ 5 ವರ್ಷ. ಇವತ್ತು ಮೋದಿಯವರ ನೇತೃತ್ವದಲ್ಲಿ ಇವತ್ತು ನಮ್ಮ ಇಡೀ ದೇಶ ವಿಶ್ವನೇ ನೋಡುವಂಥ ಒಂದು ರೀತಿಯಲ್ಲಿ ಮೋದಿಜಿಯವರ ಆಡಳಿತ ಖಂಡಿತವಾಗಲೂ ಕೂಡ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಕ್ಷಣ ಕೂಡ 5 ವರ್ಷದಲ್ಲಿ ವೇಸ್ಟ್ ಆಗಲ್ಲ. ಓಕೆ, ಎಷ್ಟು ಸಚಿವ ಸ್ಥಾನಗಳು ರಾಜ್ಯಕ್ಕೆ ಸಿಗ್ಬೋದು ಅನ್ನೋಂಥ ನಿರೀಕ್ಷೆ ಇದೆ ತಮಗೆ ಅನಿಸ್ತಾಗೆ ಸರ್? ಸೊ ಇನ್ನು ಆ ವಿಷಯದಲ್ಲಿ ನಮ್ಮ ಪಕ್ಷದ ಹಿರಿಯರು ಅವರು ತಗೊಳ್ಳುವ ನಿರ್ಧಾರನೇ ಅಂತಿಮವಾಗುತ್ತೆ. ಥ್ಯಾಂಕ್ಸ್, ಥ್ಯಾಂಕ್ ಯು. ಇದಿಷ್ಟು ಜನಾರ್ದನ್ ರೆಡ್ಡಿಯವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ. Oh, oh, oh.